ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನಿಮ್ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ದಿನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾನು ಎಲ್ಲರಿಗೂ ತುಂಬ ಉಪಯೋಗ ಆಗುವಂಥ ಒಂದು ಅಡುಗೆನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಗರಂ ಮಸಾಲ ಪುಡಿ. ನಾವು ಹೇಗೆ ಸೌತ್ ಇಂಡಿಯಾದಲ್ಲಿ ನಾವು ಉಪಯೋಗಿಸುವಂಥ ಎಲ್ಲ ಅಡುಗೆಗಳಿಗೂ ಸಾಂಬಾರ್ ಪೌಡರ್ ಉಪಯೋಗಿಸ್ತೀವೋ ಅದೇ ಥರ ನಾರ್ತ್ ಇಂಡಿಯನ್ ಅಡುಗೆಗಳಿಗೆ ತುಂಬ ಮುಕ್ಕಾಲು ಭಾಗ ಎಲ್ಲ ಅಡುಗೆಗಳಿಗೂ ಗರಂ ಮಸಾಲನ ಉಪಯೋಗಿಸ್ತೀವಿ. ಸಾಂಬಾರ್ ಪೌಡರ್ನ ನಾವು ಹೇಗೆ ಮನೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೆ ಸ್ಮೆಲ್ಲು, ಜೊತೆಗೆ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆ ತುಂಬ ಚೆನ್ನಾಗಿರುತ್ತೆ, ಅದೇ ಥರ ನಾವು ಗರಂ ಮಸಾಲ ಕೂಡ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮನೆಯಲ್ಲೇ ಮಾಡ್ಕೋಬೋದು. ಹೊರಗಡೆಯಿಂದ ಪ್ಯಾಕೆಟಲ್ಲಿ ತಂದು ಉಪಯೋಗಿಸೋ ಬದಲು ಒಳ್ಳೆ ಪದಾರ್ಥ ಉಪಯೋಗಿಸಿ ಮನೆಯಲ್ಲೇ ಮಾಡಿಕೊಂಡ್ರೆ ಅದರದ್ದು ಒಳ್ಳೆ ಸ್ಮೆಲ್ಲು ಇರುತ್ತೆ, ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಈ ಗರಂ ಮಸಾಲ ಹಾಕೋದು ಏನಕ್ಕೆ ಅಂದರೆ ನಮ್ಮ ಮೈ ಬೆಚ್ಚಿಗಿರಲಿ ಅಂತ. ಆರೋಗ್ಯ ದೃಷ್ಟಿಯಿಂದ ಧನಿಯಾ ಜೀರಿಗೆ ಬೇಸಿಕ್ಕು ಅದು, ಆ ಧನಿಯಾ ಜೀರಿಗೆ ನಮಗೆ ತಂಪಾಗಿಡುತ್ತೆ ನಮ್ಮ ದೇಹನ. ಇದು ಉಳಿದ ಮಸಾಲೆ ಪದಾರ್ಥಗಳೆಲ್ಲ ಆರೋಗ್ಯ ದೃಷ್ಟಿಯಿಂದ ಹಾಕೋದು. ಚಕ್ಕೆ, ಮೊಗ್ಗು, ಲವಂಗ, ಏಲಕ್ಕಿ ಇವೆಲ್ಲ ನಮಗೆ ಕೆಮ್ಮು, ನೆಗಡಿ, ಕಫ ಏನು ಬರದೇ ಹಾಗೆ ನಮ್ಮ ದೇಹದ ಆರೋಗ್ಯನ ಕಾಪಾಡೋದಕ್ಕೋಸ್ಕರ ಪ್ರತಿದಿನ ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ದೇಹಕ್ಕೆ ಸೇರಿದ್ರೆ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹೊರಗಡೆಯಿಂದ ತಂದು ಈ ಪುಡಿಗಳನ್ನ ಉಪಯೋಗಿಸೋ ಬದಲು ಮನೆಯಲ್ಲೇ ಫ್ರೆಶ್ ಆಗಿ ಒಳ್ಳೆ ಪದಾರ್ಥ ಹಾಕಿ ಮಾಡಿಕೊಂಡ್ರೆ ಹೇಗಿರುತ್ತೆ ಬನ್ನಿ. ಇವತ್ತು ಇದು ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸ್ಟೌವ್ ಆನ್ ಮಾಡಿಕೊಂಡು ಬಾಂಡ್ಲಿಯೊಳಗಡೆ 3 ಟೇಬಲ್ ಸ್ಪೂನ್ ಧನಿಯಾ, 2 ಟೇಬಲ್ ಸ್ಪೂನ್ ಜೀರಿಗೆ, 1 ಟೀಸ್ಪೂನ್ ಶಾಯಿ ಜೀರಾ ಕಪ್ಪು ಜೀರಿಗೆ, 1 ಟೇಬಲ್ ಸ್ಪೂನ್ ಸೋಂಪು, ಇದಿಷ್ಟನ್ನು ಲೋ ಫ್ಲೇಮಲ್ಲೇ ಗಮ್ಮನ್ನೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಅರ್ಧ ಭಾಗದಷ್ಟು ಇವೆಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ. ಧನಿಯಾ, ಜೀರಿಗೆ, ಸೋಂಪೆಲ್ಲ, ಮೆಣಸು 1 ಟೀಸ್ಪೂನ್, 3 ಒಣಗಿದ ಮೆಣಸಿನಕಾಯಿ, ಗಸಗಸೆ 1 ಟೀಸ್ಪೂನ್. ಪುನಃ ಇನ್ನು 1 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಎಲ್ಲ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಗಮ್ ಅಂತ ಇದೆ ನೋಡಿ. ಇವಾಗ ನಾನು ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟೌವ್ ಆಫ್ ಮಾಡಿಕೊಂಡು ಮಿಕ್ಕಿರೋ ಅಂಥ ಮಸಾಲೆ ಐಟಮ್ಗಳನ್ನೆಲ್ಲ ಹಾಕ್ಕೊಳ್ತೀನಿ. ಆನ್ ಮಾಡಿಕೊಂಡೇ ಹಾಕ್ಕೊಂಡ್ರೆ ತುಂಬ ಬಿಸಿಯಾಗಿ ಸಿದೋದಾಗುತ್ತೆ. ತುಂಬ ಫ್ರೈ ಮಾಡಬಾರ್ದು, ಲೈಟಾಗಿ ನಾವು ಮೈಲ್ಡಾಗಿ ಹದವಾಗಿ ಫ್ರೈ ಮಾಡ್ಕೋಬೇಕು. ಒಂದು 80 ಭಾಗದಷ್ಟು ಧನಿಯಾ, ಜೀರಿಗೆ ಇವೆಲ್ಲನೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇನ್ನು ಮಿಕ್ಕಿದ್ದು ಈ ಬಾಂಡ್ಲಿ ಶಾಖಕ್ಕೇ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಮಿಕ್ಕೆಲ್ಲ ಐಟಮ್ಗಳನ್ನು ಇದರೊಳಗಡೆ ಹಾಕ್ಕೊಳ್ತೀನಿ. ಚಕ್ಕೆ 1 ಇಂಚದು 10 ಪೀಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಲವಂಗ 1 ಟೇಬಲ್ ಸ್ಪೂನ್, ಮರಾಠ ಮೊಗ್ಗು 2 ಹಾಕ್ಕೊಂಡಿದ್ದೀನಿ, ನಕ್ಷತ್ರದ ಹೂವು 1 ಸಾಕು. ನಕ್ಷತ್ರದ ಹೂವು ಹಾಕ್ಕೊಂಡ್ರೆ ತುಂಬ ಫ್ಲೇವರ್ ಬರುತ್ತೆ. ಗರಂ ಮಸಾಲೆಗೆ ಇಷ್ಟಪಡೋರಾದರೆ ಈ ನಕ್ಷತ್ರದ ಹೂವು ಮತ್ತು ಜಾಕಾಯಿ ಸ್ಮೆಲ್ ಬೇಕು ಅನ್ನೋರಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇವೆರಡನ್ನು ಸ್ಕಿಪ್ ಮಾಡೋದ್ರಾಯಿತು. ನಾನು ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಜಾಕಾಯಲ್ಲಿ 1 ಜಾಕಾಯಲ್ಲಿ 1 ಚಿಕ್ಕ ಪೀಸ್ ಇಷ್ಟೇ ಸಾಕು, ತುಂಬ ಫ್ಲೇವರ್ ಬರುತ್ತೆ. ಇದು 1-7 ಏಲಕ್ಕಿ, ಕಪ್ಪೇಲಕ್ಕಿ 2 ಅಂದರೆ ಕಾಡೇಲಕ್ಕಿ ಅಂತ ಹೇಳ್ತಾರಲ್ಲ ಅದು, 3 ಪಲಾವ್ ಎಲೆ. ಇದಿಷ್ಟನ್ನು ಹಾಕ್ಕೊಂಡು ಸ್ಟೌವ್ ಆನ್ ಮಾಡಿಕೊಂಡು 1-30 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗೇನು ಈ ಎಲ್ಲ ಐಟಮ್ಗಳನ್ನ ಹಾಕಿದ್ನಲ್ಲ, ಈ ಎಲ್ಲ ಐಟಮ್ಗಳಲ್ಲಿ ಎಣ್ಣೆ ಅಂಶ ಇರುತ್ತೆ. ನಾವೇನಾದರೂ ತುಂಬ ಫ್ರೈ ಮಾಡಿಬಿಟ್ರೆ ಅದರಲ್ಲಿರೋ ಅಂಥ ಎಣ್ಣೆ ಅಂಶ ಎಲ್ಲ ಹುಟ್ಟೋಗ್ಬಿಟ್ಟು ನಮ್ಗೆ ಯಾವುದೇ ಒಂದು ಫ್ಲೇವರ್ ಉಳಿಯಲ್ಲ. ಬರೀ ಏನೋ ಒಂದು ಪುಡಿ ಅಂದರೆ ಬರೀ ಪುಡಿ ಅಂಶ ಇರುತ್ತೆ, ಒಂದು ಚೂರು ಫ್ಲೇವರ್ ಇಲ್ಲದೆ ಹಾಗೆ ಬಿಸಿ ಮಾಡ್ಕೊಳ್ಳೋದು ನೈಸಾಗಿ ಪೌಡರ್ ಆಗಲಿ ಒಳ್ಳೆ ಫ್ಲೇವರ್ ಬರಲಿ ಅಂತ ಅದಕ್ಕೋಸ್ಕರ ಅಷ್ಟೇ. ಏನಾದರೂ ನಿಮಗೆ ಬೇಸಿಗೆ ಕಾಲದಲ್ಲಿ ಮಾಡೋದಾದರೆ ತುಂಬ ಬಿಸಿಲೇನಾದರೂ ಇದ್ದರೆ ಇದನ್ನು ಯಾವುದು ಹುರಿಯೋದೇ ಬೇಕಿಲ್ಲ. ಧನಿಯಾ, ಜೀರಿಗೆ, ಸೋಂಪು ಇವುಗಳನ್ನ ಮಾತ್ರ ಹುರ್ಕೊಂಡು ಈ ಮಸಾಲೆನೆಲ್ಲ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಸಾಕು ಒಂದು ಅರ್ಧ ಗಂಟೆ. ನೋಡಿ, 1-30 ಸೆಕೆಂಡ್ ನಾನು ಅಷ್ಟೇ ಫ್ರೈ ಮಾಡ್ಕೊಂಡಿರೋದು, ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ. ಇದು ಪೂರ್ತಿ ತಣ್ಣಗಾದ ನಂತರ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ.
ಮುಟ್ಟೋಷ್ಟು ಬೆಚ್ಚಗಾದ ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ತುಂಬ ತಣ್ಣಗಾದ್ರೂ ಇದನ್ನು ಪುಡಿ ಮಾಡೋದಕ್ಕೆ ಒಂದು ಸ್ವಲ್ಪ ತರ್ತರಿಯಾಗಿ ಪುಡಿ ಆಗುತ್ತೆ. ಮುಟ್ಟೋಷ್ಟು ಬೆಚ್ಚಗಿರಬೇಕು, ಆವಾಗ ನಾವು ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಂಡು ಪುಡಿ ಮಾಡಬೇಕು. ಇವಾಗ ಇದನ್ನು ಪುಡಿ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ನೈಸಾಗಿ ಪೌಡರ್ ಆಗಿದೆ. ಮುಟ್ಟೋಷ್ಟು ಬೆಚ್ಚಗಿದ್ದಾಗ ಮಾಡಿಕೊಂಡ್ರೆ ಮಾತ್ರ ಈ ಥರ ಆಗೋದು, ಇಲ್ಲಾಂದರೆ ತರ್ತರಿಯಾಗಿ ಪೌಡರ್ ಆಗುತ್ತೆ. ಮನೆಯಲ್ಲೇ ಮಾಡಿರೋವಂಥ ಗರಂ ಮಸಾಲ ರೆಡಿ. ನಾವು ಪ್ರತಿಯೊಂದು ಅಡುಗೆಗೂ ನಾವು ಗರಂ ಮಸಾಲ ಉಪಯೋಗಿಸ್ತೀವಿ. ಸೌತ್ ಇಂಡಿಯನ್ ಫುಡ್ಗಳಿಗೆಲ್ಲ ಸಾಂಬಾರ್ ಪೌಡರ್ ಉಪಯೋಗಿಸ್ತೀವಿ. ನಾರ್ತ್ ಇಂಡಿಯನ್ ಫುಡ್ಗಳಿಗೆಲ್ಲ ಮುಕ್ಕಾಲು ಭಾಗದಷ್ಟು ಈ ಗರಂ ಮಸಾಲ ಉಪಯೋಗಿಸ್ತೀವಿ. ಅದಕ್ಕೆ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಎಷ್ಟು ಈಸಿಯಾಗಿ ಎಷ್ಟು ಬೇಗ ಮಾಡ್ಕೋಬೋದಲ್ವಾ. ಹೊರಗಡೆಯಿಂದ ತಂದು ನಾವು ಈ ಮಸಾಲೆನ ಯೂಸ್ ಮಾಡೋ ಬದಲು ಮನೆಯಲ್ಲೇ ಮಾಡಿದ್ರೆ ಫ್ರೆಶ್ಶಾಗೂ ಇರುತ್ತೆ. ಜೊತೆಗೆ ಮಸಾಲೆಗಳನ್ನ ಒಳ್ಳೆ ಕ್ವಾಲಿಟಿ ತಂದು ನಾವೇ ಪೌಡರ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಈ ಗರಂ ಮಸಾಲನ ನೀವು ಕೂಡ ಮನೆಯಲ್ಲೇ ಮಾಡಿ ನನಗೆ ಹೇಗೆ ಬಂತು ಅಂತ ಒಂದ್ಸಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.